ಸರ್ವವೇದಾಂತ ಸಿದ್ಧಾಂತಂ ಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಒಂದು ತೂತಾದಂತಹ ಕೊಡದಲ್ಲಿ ನೀರು ಸೋರಿ ಹೋಗುವಂತೆ ಮನುಷ್ಯನ ಆಯುಷ್ಯವು ಕೂಡ ದಿನನಿತ್ಯವೂ ಸೋರಿ ಹೋಗುತ್ತಿರುವುದನ್ನು ಕಾಣುತ್ತೇವೆ. ಇಷ್ಟೆಲ್ಲ ಗೊತ್ತಿದ್ದರೂ ಕೂಡ ಮನುಷ್ಯ ಮಾತ್ರ ಅನೃತವಾದುದನ್ನೇ ಮಾಡುತ್ತಿರುವುದು ಅಲ್ಲಿ ನಾವು ದಿನನಿತ್ಯವೂ ಕಾಣುವಂಥ ವಿಚಾರ. ಹಾಗಾದರೆ ಇಲ್ಲಿ ನಾವು ಏನು ತಿಳಿದುಕೊಳ್ಳಬೇಕು ಅಂದರೆ, ಮನುಷ್ಯನ ಆಯುಷ್ಯ ಅಂತ ಹೇಳುವಂಥದ್ದು ವ್ಯಯ ಆಗುವುದನ್ನು ತಡೆಯಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಆದರೆ ಇದ್ದಷ್ಟು ಸಮಯ ಆ ಇದ್ದ ಆಯುಷ್ಯವನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು ಜಾಣನಾದಂತಹ ಬುದ್ಧಿವಂತನಾದಂತಹ ಮನುಷ್ಯನ ಅಲ್ಲಿ ಕರ್ತವ್ಯವಾಗಿರುತ್ತದೆ. ಹಾಗಾದರೆ ಆ ಮನುಷ್ಯನ ಆಯುಷ್ಯವನ್ನು ಆತ ಹೇಗೆ ಸಾರ್ಥಕಗೊಳಿಸಬಹುದು, ಹೇಗೆ ಅದನ್ನು ಸದುಪಯೋಗ ಕಡಿಸಿಕೊಳ್ಬೋದು ಎಂಬುದನ್ನು ನಾವು ಯಾರಲ್ಲಾದರೂ ಕೇಳುವುದಾದರೆ, ನಮ್ಮ ಮುಂದುಗಡೆ ಒಂದಷ್ಟು ಜನ ಕುಳಿತಿದ್ದಾಗ ಅವರಲ್ಲಿ ಅದೇ ರೀತಿಯಾದಂತಹ ಪ್ರಶ್ನೆಯನ್ನು ಕೇಳಿದಾಗ, ಹೇಗೆ ನೀವು ಆ ಜೀವನವನ್ನು ಸದುಪಯೋಗ ಪಡಿಸಿಕೊಳ್ಬೋದು, ಆ ಸಮಯವನ್ನು ಉಪಯೋಗಿಸಿಕೊಳ್ಬೋದು ಅಂತ ಕೇಳಿದರೆ ಒಬ್ಬೊಬ್ಬರು ಒಂದೊಂದು ತೆರನಾದಂತಹ ಒಂದು ಉತ್ತರವನ್ನು ಕೊಡಬಹುದು. ಅದು ಅವರವರ ಬುದ್ಧಿಶಕ್ತಿಗೆ ಅನುಗುಣವಾಗಿ, ಅವರ ಸಂಸ್ಕಾರಕ್ಕೆ ಅನುಗುಣವಾಗಿ ಕೊಡುವಂಥದ್ದು. ಸಾಮಾನ್ಯವಾಗಿ ನಾನು ಶ್ರೀಮಂತನಾಗಬೇಕು, ಎಲ್ಲ ರೀತಿಯ ಸುಖಭೋಗಗಳನ್ನು ಅನುಭವಿಸಬೇಕು ಒಬ್ಬ ಹೇಳಿದರೆ, ಇನ್ನೊಬ್ಬ ನಾನು ಏನಾದರೂ ಸಾಧನೆಯನ್ನು ಮಾಡಬೇಕು, ಅದು ಕಲಾವಿದದಲ್ಲಿರಲಿ ಅಥವಾ ಕಲಾವಿದನಾಗಿ ಇರಲಿ, ವಕೀಲನಾಗಿರಲಿ, ವೈದ್ಯನಾಗಿರಲಿ, ಹೀಗೆ ಒಬ್ಬೊಬ್ಬರು ಒಂದು ರೀತಿಯಾದಂತಹ ಉತ್ತರವನ್ನು ಕೊಡುವಂಥದ್ದು. ಕೊನೆಗೆ ಎಲ್ಲರಿಗಿಂತಲೂ ಹೆಚ್ಚಾಗಿ ಒಬ್ಬ ಉದ್ಯಮದಲ್ಲಿ ನಾನು ಯಶಸ್ಸನ್ನು ಗಳಿಸಬೇಕು ಅಂತ ಹೀಗೆ ಹೇಳ್ಬೋದು. ಹೀಗೆ ಒಬ್ಬೊಬ್ಬರು ಒಂದೊಂದು ತರನಾದಂಥ ಉತ್ತರವನ್ನು ಕೊಟ್ಟು ನಾವು ಜೀವನದಲ್ಲಿ ಆ ಸಮಯವನ್ನು ಹೇಗೆ ಸದುಪಯೋಗ ಪಡಿಸಿಕೊಳ್ಬೋದು ಅಂತ ಹೇಳುವಂಥದ್ದು ನಾವು ಸಾಮಾನ್ಯವಾಗಿ ಆ ಪ್ರಶ್ನೆಗೆ ಪಡಕೊಳ್ಳುವಂಥ ಉತ್ತರವಾಗಿರುತ್ತದೆ. ಆದರೆ ನಿಜವಾಗಿಯೂ ಅದು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು, ಅದು ಪ್ರಾಪಂಚಿಕವಾಗಿ ಅದು ಸತ್ಯ ಎನಿಸಿದರೂ ಕೂಡ ಪಾರಮಾರ್ಥಿಕವಾಗಿ ಅದು ಸದುಪಯೋಗ ಪಡಿಸಿಕೊಳ್ಳುವಂತಹ ವಿಚಾರ ಆಗಿರುವುದಿಲ್ಲ. ಹಾಗಾದರೆ ಈ ಜೀವಿ ಅಂತ ಹೇಳುವಂಥದ್ದು ನಾನಾ ರೂಪಿನಿಂದ ಪ್ರಪಂಚದಲ್ಲಿ ಹುಟ್ಟಿ ಬರ್ತದೆ. ಅದರಲ್ಲಿ ಮನುಷ್ಯನಾಗಿ ಹುಟ್ಟಿ ಬರುವುದಕ್ಕೆ ಬಹಳ ವರ್ಷಗಳ ಕಾಲ, ಬಹಳ ಜನ್ಮಗಳ ಕಾಲ ಮಾಡಿದಂತಹ ಪುಣ್ಯಫಲ ಅಂತ ಹೇಳುವಂಥದ್ದು ಬೇಕು. ಹಾಗಾಗಿ ಹಿಂದಿನ ಎಲ್ಲ ಜನ್ಮದ ಪುಣ್ಯಫಲಗಳನ್ನು ಸಂಗ್ರಹಿಸಿಕೊಂಡು ಆತ ಮನುಷ್ಯನಾಗಿ ಹುಟ್ಟಿದ ಮೇಲೆ ಮತ್ತೆ ಪುನಃ ಸಾಮಾನ್ಯ ಪ್ರಾಣಿಗಳಂತೆ ಆತ ಪ್ರಾಪಂಚಿಕವಾದಂಥ ಸುಖವನ್ನು ಅನುಭವಿಸುವುದು ಅದು ಸಾಧನೆ ಅಂತ ಅನ್ನಿಸಿಕೊಳ್ಳುವುದಿಲ್ಲ. ಹಾಗೆ ಆ ಜೀವನದಲ್ಲಿ ಸಿಕ್ಕಂಥ ಆಯುಷ್ಯವನ್ನು ಸದುಪಯೋಗ ಪಡಿಸಿಕೊಳ್ಳುವುದಂತಲೂ ಅನ್ನಿಸುವುದಿಲ್ಲ. ಹಾಗಾದರೆ ನಿಜವಾಗಿಯೂ ಆತ ಸದುಪಯೋಗ ಪಡಿಸಿಕೊಳ್ಳುವುದು ಅಂದರೆ ಪಾರಮಾರ್ಥಿಕವಾಗಿ ಆತ ಚಿಂತನೆಯನ್ನು ನಡೆಸಬೇಕು. ಅದಕ್ಕಾಗಿ ಆ ಸಮಯವನ್ನು ಆತ ಸದುಪಯೋಗ ಪಡಿಸಿಕೊಳ್ಬೇಕು ಎನ್ನುವುದು ಅಲ್ಲಿ ಮುಖ್ಯ. ಅಂದರೆ ಅಮೃತತ್ವವನ್ನು ಪಡೆಕೊಳ್ಳುವುದಕ್ಕೆ ಆತ ಪ್ರಯತ್ನಶೀಲನಾಗಬೇಕು. ಇದು ಬುದ್ಧಿವಂತನಾದಂಥ ಜಾಣನಾದಂತಹ ಮನುಷ್ಯನ ಕರ್ತವ್ಯವಾಗಿರುತ್ತದೆ. ಹಾಗಾದರೆ ಅದನ್ನು ಪಡ್ಕೊಳ್ಳಿಕ್ಕೆ ಎಣಿಸಿದ ಕೂಡಲೇ ಆಗ್ತದ? ನಾನು ಪಡ್ಕೊಳ್ಬೇಕು ಅಂತ ಆತ ಯೋಚಿಸಿದ ಕೂಡಲೇ ಆಗ್ತದ? ಆಗುವುದಿಲ್ಲ. ಯಾಕೆ ಆಗುವುದಿಲ್ಲ ಅಂದರೆ, ನಾವು ದಿನನಿತ್ಯ ಅನುಭವಿಸಿದ ದುಃಖ, ಸುಖ, ಪ್ರಯತ್ನ, ಸೋಲು, ಹೀಗೆ ಇವೆಲ್ಲವೂ ಕೂಡ ಅನುಭವದಿಂದ, ಅಂದರೆ ಮುಖ್ಯವಾಗಿ ಅನುಭವಿಸದಿರುವವರು ಯಾರೂ ಇಲ್ಲ. ಅದೊಂದು ರೀತಿಯಾದಂಥ ಅನುಭವ. ಹಾಗೆ ಈ ಸುಖ, ದುಃಖ, ಸೋಲು, ಗೆಲುವು, ಪ್ರಯತ್ನಗಳು, ಇದನ್ನು ಅನುಭವಿಸದೇ ಇರುವಂಥ ಮನುಷ್ಯರೇ ಯಾರೂ ಇಲ್ಲ. ಪ್ರತಿಯೊಬ್ಬ ಜೀವನದಲ್ಲಿ ಅದು ದೊಡ್ಡ ಪ್ರಮಾಣದಲ್ಲಿರಲಿ ಅಥವಾ ಚಿಕ್ಕ ಪ್ರಮಾಣದಲ್ಲಿರಲಿ, ಯಾರಾದರೂ ಅದನ್ನು ಅನುಭವಿಸಿಯೇ ಅನುಭವಿಸಿ ಇರುತ್ತಾರೆ. ಇಂತಹ ದ್ವಂದ್ವಾತ್ಮಕವಾದಂತಹ ಈ ಬದುಕಿನಲ್ಲಿ ಈಗ ನಾವು ಹೇಳಿದಂತಹ ಪಾರಮಾರ್ಥಿಕವಾಗಿ ಅಮೃತತ್ವವನ್ನು ಪಡ್ಕೊಳ್ಳಿಕ್ಕೆ ಹೇಗೆ ಸಾಧ್ಯ? ಇದೊಂದು ರೀತಿಯಾದಂತಹ ಗೊಂದಲಮಯವಾದಂತಹ ಒಂದು ವಿಚಾರವೇ ಆಗಿರ್ತದೆ. ಪ್ರಾಪಂಚಿಕ ಸುಖವನ್ನು ಪಡೆಯುವುದಕ್ಕೆ ಹೆಣಗಾಡ್ತಿರುವಾಗ ಇನ್ನು ಪಾರಮಾರ್ಥಿಕ ಸುಖವನ್ನು ಪಡೆಕೊಳ್ಳುವುದು ಹೇಗೆ? ಇದು ಸಾಮಾನ್ಯರಿಗೆ ಒಂದು ಯೋಚಿಸಲಿಕ್ಕೂ ಆಗದಂತಹ ಒಂದು ವಿಶೇಷವಾದಂತಹ ವಿಚಾರವಾಗಿರುತ್ತದೆ. ಅಂದರೆ ಈಗ ಸುಖ ಅಂತ ಹೇಳುವಂಥದ್ದು ಮನುಷ್ಯರಿಗೆ ಸಂತೋಷ, ಸೌಭಾಗ್ಯಗಳು ಎಲ್ಲ ಬಂದಾಗ, ನಮಗೆ ಎಲ್ಲವೂ ಏನೂ ತೊಂದರೆ ಇಲ್ಲ ಅಂತ ಅನ್ನಿಸಿದಾಗ ಅವನ ಮನಸ್ಸಿಗೆ ಬರ್ತದೆ, ಓ ಇನ್ನು ನನ್ನ ಜೀವನದಲ್ಲಿ ಏನೂ ತೊಂದರೆ ಇಲ್ಲ, ನನಗೆ ಬಂದಂಥ ಈ ಸುಖ ಅಂತ ಹೇಳುವಂಥದ್ದು ಅದು ಶಾಶ್ವತವಾದುದು, ಈ ರೀತಿಯಾದಂಥ ಆಲೋಚನೆಗೆ ಮನುಷ್ಯ ಒಳಗಾಗ್ತಾನೆ. ಅದೇ ಕಷ್ಟ ಅಂತ ಬಂದಾಗ ಅದು ವಿಚಾರವೇ ಹಾಗೆ, ಸುಖ ಅಂತ ಬಂದಾಗ ಮೇಲು ಮೇಲು ಸುಖವನ್ನೇ ಅನುಭವಿಸುವುದು,
ಕಷ್ಟ ಅಂತ ಬಂದಾಗ ಮನುಷ್ಯರಿಗೆ ಒಂದು ಕಷ್ಟದ ನಂತರ ಮತ್ತೊಂದು ಕಷ್ಟ, ಮತ್ತೊಂದು ಕಷ್ಟದ ನಂತರ ಇನ್ನೊಂದು ತೊಂದರೆಗಳು ಬಂದು ಆತನಿಗೆ ಜೀವನವೇ ದುಸ್ತರ ಅಂತ ಅನ್ನಿಸಿಕೊಳ್ಬಿಡ್ತದೆ. ಹಾಗಾಗಿ ಕೆಲವರು ಆತ್ಮಹತ್ಯೆಗೆ ಶರಣಾಗುವಂಥದ್ದು, ಇನ್ನು ನನ್ನ ಜೀವನದಲ್ಲಿ ನನಗೆ ಸುಖವೇ ಇಲ್ಲ ಅಂತ ಅನ್ನಿಸಿಕೊಂಡು ಬಿಡುವಂಥದ್ದು, ಇದು ಕೂಡ ಮನುಷ್ಯನ ಜೀವನದಲ್ಲಿ ಬರುವಂಥದ್ದು ಉಂಟು. ಹಾಗೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲು ಮುಂದಾದಾಗಲ್ಲೆಲ್ಲ ಪದೇ ಪದೇ ಹಿನ್ನಡೆಯನ್ನು ಅನುಭವಿಸುವಂಥದ್ದು, ಇದು ಕೂಡ ಮನುಷ್ಯನ ಜೀವನದಲ್ಲಿ ಉಂಟು. ಅವನು ಯಾವುದೇ ಕಾರ್ಯಕ್ಕೆ ಕೈ ಹಾಕಲಿ, ಅಲ್ಲಿ ಅವನಿಗೆ ಯಶಸ್ಸು ಸಿಗುವುದಿಲ್ಲ. ಕೆಲವರು ಯಾವ ಕಾರ್ಯವನ್ನು ಮಾಡ್ತಾ ಇದ್ದರೂ ಕೂಡ ಅವರಿಗೆ ಯಶಸ್ಸು ಅಂತ ಹೇಳುವಂಥದ್ದು ಬೆನ್ನು ಬೆನ್ನಿಗೆ ಸಿಗ್ತಾ ಇರ್ತದೆ. ಹಾಗೆ ಇನ್ನು ಕೆಲವರಿಗೆ ಪ್ರತಿಯೊಂದು ಕಡೆಯಲ್ಲೂ ವಿಘ್ನಗಳೇ ಬರುವಂಥದ್ದು. ಆಗ ಅವನ ಮನಸ್ಸಿಗೆ ಬರ್ತದೆ, ಅಯ್ಯೋ ನಾನು ಏನು ಮಾಡಿದರೂ ಕೂಡ ಸುಖ ಇಲ್ಲ, ನನಗೆ ಯಾವುದೂ ಕೂಡ ನನ್ನ ಕೈ ಹಿಡಿತಾ ಇಲ್ಲ, ನನ್ನ ಜೀವನ ಅಂತ ಹೇಳುವಂಥದ್ದು ಸಾರವಿಲ್ಲದಂತಹ ಒಂದು ಜೀವನ ಅಂತ ಆಗಿಬಿಟ್ಟಿದೆ. ಈ ರೀತಿಯಾದಂತಹ ತೊಂದರೆಗೆ ದುಃಖಕ್ಕೆ ಒಳಗಾಗುವವರನ್ನು ನಾವು ಕಾಣ್ತೇವೆ. ಹಾಗಾಗಿ ಈ ರೀತಿಯಾಗಿ ಸೋಲೇ ಜೀವನದುದ್ದಕ್ಕೂ ಎದ್ದು ಬಂದು ಮುಖಕ್ಕೆ ಬಡಿದಂತೆ ನಮಗೆ ಕಾಣಬಹುದು. ಅಂದರೆ ಇವೆಲ್ಲವನ್ನೂ ತಪ್ಪಿಸಿಕೊಂಡು ಬದುಕುತ್ತೇನೆ ಅಂತ ಅಂದುಕೊಳ್ಳಲು ಯಾವ ಮಹಾತ್ಮನಿಗೂ ಸಾಧ್ಯವಿಲ್ಲ. ನಾನು ಹುಟ್ಟಿದಾನಿಂದ ಸಾಯುವವರೆಗೂ ಸುಖವನ್ನೇ ಅನುಭವಿಸಿ ಎಲ್ಲ ರೀತಿಯ ಸುಖವನ್ನು ನಾನು ಪಡ್ಕೊಳ್ತೇನೆ ಅಂತ ಹೇಳಲಿಕ್ಕೆ ಯಾವ ಮನುಷ್ಯನಿಂದಲೂ ಸಾಧ್ಯವಿಲ್ಲ. ಅಂದರೆ ಸುಖ ದುಃಖ ಅಂತ ಹೇಳುವಂಥದ್ದು ಅದು ಒಂದರ ಹಿಂದೆ ಒಂದು ಬರುವಂಥದ್ದು. ಒಮ್ಮೆ ಸುಖವನ್ನೂ ಅನುಭವಿಸಬೇಕಾಗ್ತದೆ, ಒಮ್ಮೆ ದುಃಖವನ್ನೂ ಅನುಭವಿಸಬೇಕಾಗ್ತದೆ, ಮತ್ತೊಮ್ಮೆ ಸೋಲನ್ನೂ ನಾವು ಅನುಭವಿಸಬೇಕಾಗ್ತದೆ, ತದನಂತರ ಯಶಸ್ಸನ್ನೂ ಗಳಿಸಬೇಕಾಗ್ತದೆ. ಇವೆಲ್ಲವೂ ಸಾಮಾನ್ಯವಾಗಿ ಮನುಷ್ಯರ ಜೀವನದಲ್ಲಿ ಬರುವಂಥ ವಿಚಾರಗಳು. ಹೀಗಿರುವಂಥ ಸಂದರ್ಭದಲ್ಲಿ ನಾವು ಪಾರಮಾರ್ಥಿಕವಾಗಿ ಅಮೃತತ್ವವನ್ನು ಪಡ್ಕೊಳ್ಬೇಕು ಅಂತ ನಾವೇನಾದರೂ ಸಲಹೆಯನ್ನು ಕೊಟ್ಟರೆ ಅಥವಾ ನಾವೆಲ್ಲಾದರೂ ಓದಿದರೆ ಆ ನಿಟ್ಟಿನಲ್ಲಿ ನಾವೇನಾದರೂ ಪ್ರಯತ್ನ ಪಟ್ಟರೆ, ಹಾಗಾದರೆ ಇಂತಹ ಗೊಂದಲದ ಸ್ಥಿತಿಯಲ್ಲಿ ನಾವು ಅಮೃತತ್ವವನ್ನು ಪಡೆದುಕೊಳ್ಳುವುದಂದರೆ ಏನು, ಹಾಗಾದರೆ ಅಮೃತತ್ವ ಅಂತ ಹೇಳಿದರೆ ಏನು ಎಂಬುದನ್ನು ನಾವು ನೋಡುವುದಾದರೆ, ಜೀವಿಯು ಹುಟ್ಟುತ್ತಿದ್ದರೆ ಸುಖ ದುಃಖ ಬಾಧೆ ಪೀಡೆ ಹೋರಾಟ ಮೊದಲಾದವುಗಳು ಇದ್ದೇ ಇದೆ. ಆದರೆ ಪ್ರಾಜ್ಞರು ನಾವು ಅದರ ನಿವೃತ್ತಿ, ಹಾಗಾದರೆ ಈ ಸುಖ ದುಃಖ ಸೋಲು ಗೆಲುವುಗಳನ್ನು ನಾವು ನಿವೃತ್ತಿ ಮಾಡಿಕೊಳ್ಳುವಂಥದ್ದು. ಇನ್ನು ಮುಂದೆ ನಮ್ಮ ಹುಟ್ಟು ಅಂತ ಆಯಿತು ಅಂತಾದರೆ, ಜನ್ಮ ಅಂತ ಆಗಬೇಕಾದ್ರೆ ನಮಗೆ ಈ ರೀತಿಯಾದಂಥ ತೊಂದರೆ ಇರಬಾರ್ದು. ಅಂದರೆ ಆ ರೀತಿಯಾದಂಥ ಜನ್ಮವೇ ಇಲ್ಲದಂತೆ ಮಾಡಿಕೊಳ್ಳುವಂಥದ್ದು, ಅಂದರೆ ಮೋಕ್ಷವನ್ನು ಪಡೆಯುವಂಥದ್ದೇ ಅದು ಅಮೃತತ್ವ. ಮೋಕ್ಷ ಅಂತ ಹೇಳುವಂಥದ್ದೇ ಅಮೃತತ್ವ ಅಂತ ಹೇಳ್ತಾರೆ ಪ್ರಾಜ್ಞರು. ಇದನ್ನು ಅತ್ಯಂತಿಕೆ ದುಃಖ ನಿವೃತ್ತಿ ಮೋಕ್ಷ ಅಂತ ಹೇಳ್ತಾರೆ. ಹಾಗೆ ಇದು ಸಾಧ್ಯವಾಗಬೇಕಾದರೆ ತರುವಿನಂತೆ ಮನುಷ್ಯನಿರಬೇಕು. ತರು ಅಂದರೆ ನಾವು ಹೇಳಿದರೆ ಮರ, ಇವುಗಳನ್ನು ನಾವು ತರು ಅಂತ ಹೇಳುವಂಥದ್ದು. ಅಂದರೆ ಅನೇಕ ಜನ್ಮಗಳು ಕಳೆದ ನಂತರ ಮರ ಆಗ್ತಾರಂತೆ. ಮರ ಅಂತಾದ ಮೇಲೆ ಮತ್ತೆ ಆ ಮರಗಳು ಮತ್ತೆ ಮುಂದಿನ ಜನ್ಮದಲ್ಲಿ ಮನುಷ್ಯತ್ವವನ್ನೇ ಪಡೆಯುವಂಥದ್ದು. ಹಾಗಾದರೆ ಯಾಕೆ ಮರಕ್ಕೆ ಅಷ್ಟೊಂದು ಪ್ರಾಧಾನ್ಯತೆ ಅಂತ ಹೇಳಿದರೆ, ಆಶ್ರಿತಾನಂ ಚಾಯಂ ಪುಷ್ಪಾಣಿ ಫಲಾನಿ ಉದಕಂ ತಾರಯತಿ ತರು ಎಂಬಂತೆ. ಆ ಮರವು ಯಾರಾದರೂ ಆಶ್ರಿತರು ಬಂದರೆ ಬಿಸಿಲಿನಿಂದ ಬಳಲಿ ಬಂದವರಿಗೆ ನೆರಳನ್ನು ಕೊಡ್ತದೆ. ಖಾಲಿ ನೆರಳನ್ನು ಕೊಡುವಂಥದ್ದು ಮಾತ್ರವಲ್ಲ, ಅದರಲ್ಲಿದ್ದಂಥ ಹಣ್ಣು ಹಂಪಲುಗಳನ್ನು ಕೊಡ್ತದೆ. ಆ ಹಣ್ಣು ಹಂಪಲಿನಲ್ಲಿ ರಸ ಇರ್ತದೆ, ಬಾಯಾರಿಕೆಯನ್ನು ನೀಗಿಸ್ತದೆ. ಹೀಗೆ ಆ ಮರ ಅಂತ ಹೇಳುವಂಥದ್ದು ನಿಸ್ವಾರ್ಥದಿಂದ ಅದು ತನ್ನ ಜನ್ಮವನ್ನು ಅಲ್ಲಿ ಸಾರ್ಥಕಗೊಳಿಸಿಕೊಳ್ತದೆ. ಯಾರೂ ಕೂಡ ಮರದ ಅಡಿಯಲ್ಲಿ ನೆರಳನ್ನು ಆಶ್ರಯವನ್ನು ಪಡೆದವರು ಆ ಮರಕ್ಕೆ ಏನು ಸಂಭಾವನೆ ಕೊಡುವಂಥದ್ದಿಲ್ಲ. ಅದರಿಂದ ಹಣ್ಣನ್ನೇನಾದರೂ ಕಿತ್ತು ತಿಂದರೆ ಆ ಮರಕ್ಕೆ ಮತ್ತೆ ಪುನಃ ಯಾವುದೇ ರೀತಿಯಾದಂಥ ಪ್ರತಿ ಸಂಭಾವನೆ ಕೊಡುವಂಥ ಪರಿಸ್ಥಿತಿ ಇಲ್ಲ. ಅಂದರೆ ನಿಸ್ವಾರ್ಥವಾಗಿ ಆ ಮರವು ಅಲ್ಲಿ ಜನರಿಗೆ, ಪ್ರಾಣಿ ಪಕ್ಷಿಗಳಿಗೆ, ಜೀವಿಗಳಿಗೆ ಆಶ್ರಯವನ್ನು ಕೊಡ್ತದೆ. ತನ್ಮೂಲಕ ಆ ಪುಣ್ಯ ಸಂಪಾದನೆಯಿಂದ ಮುಂದಿನ ಜನ್ಮ ಅಂತ ಹೇಳುವಂಥದ್ದು ಶ್ರೇಷ್ಠವಾದಂಥ ಮನುಷ್ಯ ಜನ್ಮವನ್ನು ಪಡ್ಕೊಳ್ಳಿಕ್ಕೆ ತನ್ಮೂಲಕ ಸಾಧ್ಯವಿದೆ. ಹಾಗಾಗಿ ಈ ಅಮೃತತ್ವವನ್ನು ಪಡ್ಕೊಳ್ಬೇಕಾದರೆ ಮೂರು ಸಾಧನಗಳ ಮೂಲಕ ಸಾಧ್ಯ. ಹಾಗಾದರೆ ಹೇಗೆ ಪಡ್ಕೊಳ್ಬೋದು? ಸಾಮಾನ್ಯವಾಗಿ ಮೂರು ಸಾಧನಗಳಿಂದ ಪಡ್ಕೊಳ್ಬೋದು. ಇನ್ನೂ ಹೆಚ್ಚಿನ ಸಾಧನಗಳು ಬೇಕು, ಆದರೆ ಆ ಮೂರು ಸಾಧನಗಳು ಯಾವುದು ಅಂದರೆ, ಒಂದನೇದಾಗಿ ವಿದ್ಯೆ. ವಿದ್ಯೆ ಅಂತ ಹೇಳಿದರೆ ಅಲ್ಲಿ ಪಾರಮಾರ್ಥಿಕವಾಗಿ ಸಾಧನೆಯನ್ನು ಮಾಡುವಂಥ ವಿದ್ಯೆ. ಹಾಗೆ ಕರ್ಮ, ಸಂತಾನ. ಹಾಗೆ ಕರ್ಮ ಅಂತ ಹೇಳುವಂಥದ್ದು ಕೂಡ ಅದಕ್ಕೆ ಬೇಕು. ನಾವು ಒಳ್ಳೆಯ ಕರ್ಮಗಳನ್ನು ಮಾಡಬೇಕು, ಒಳ್ಳೆಯ ಸಂತಾನವನ್ನು ಪಡ್ಕೊಳ್ಬೇಕು. ಅಂದರೆ ವಿದ್ಯೆ ಅಂದರೆ ಲೌಕಿಕ ಉಪದೇಶ ನಡೆಸಲು ಪಡಕೊಂಡದ್ದು ಅಲ್ಲ, ಪಾರಮಾರ್ಥಿಕ ಜ್ಞಾನವನ್ನು ನೀಡುವಂಥದ್ದಾಗಿರಬೇಕು. ಅಜ್ಞಾನವನ್ನು ಪಡ್ಕೊಳ್ಳಬೇಕಾದ್ರೆ ಸಂಸ್ಕಾರ ಇರಬೇಕು. ನಾವು
ನಿಜವಾಗಿ ಆ ಜ್ಞಾನವನ್ನು ಅಂದರೆ ಈ ರೀತಿಯಾದಂತಹ ಜ್ಞಾನವನ್ನು ಪಡ್ಕೊಳ್ಬೇಕಾದ್ರೆ ಮನುಷ್ಯನಿಗೆ ಒಳ್ಳೆಯ ಸಂಸ್ಕಾರ ಅಂತ ಹೇಳುವಂಥದ್ದು ಬೇಕು. ಇಲ್ಲದಿದ್ದರೆ ನಾವು ಏನು ಹೇಳಿದರೂ ಕೂಡ ಜನರಿಗೆ ಅರ್ಥ ಆಗುವುದಿಲ್ಲ. ಹಾಗಾದರೆ ಆ ಜ್ಞಾನ ಅಂತ ಹೇಳುವಂಥದ್ದು, ಸಂಸ್ಕಾರ ಅಂತ ಹೇಳುವಂಥದ್ದು ಮನುಷ್ಯನಿಗೆ ಪಡ್ಕೊಳ್ಳಿಕ್ಕೆ ಬಹಳ ವಿಶೇಷವಾಗಿ ಸಾಧ್ಯ ಉಂಟು. ಒಂದು ಸಣ್ಣ ಉದಾಹರಣೆಯನ್ನು ಕೊಡುವುದಿದ್ದರೆ, ಒಬ್ಬ ದಾರಿ ಹೋಗ ಒಂದು ಕೊಳದ ಬಳಿಗೆ ಅಲ್ಲಿ ತಿರುಗಾಡ್ತಾ ತಿರುಗಾಡ್ತಾ ಬರ್ತಾನಂತೆ. ಯಾಕಂದರೆ ಕೊಳದ ನೀರನ್ನು ಕುಡಿದು ದಾರಿಯ ಆಯಾಸವನ್ನು ಮಾರ್ಗಾಯಾಸವನ್ನು ನೀಗಿಸಿಕೊಳ್ಬೋದು ಅಂತ. ಹೀಗೆ ಕೊಳದ ಬಳಿಗೆ ಬರುತ್ತಲೇ ಆತನ ಮೂಗಿಗೆ ಒಂದು ಸುವಾಸನೆ ಅಂತೇಳುವಂಥದ್ದು ಆತನನ್ನು ಸ್ವಾಗತ ಮಾಡ್ತದೆ, ಬಹಳ ಸಂತೋಷ ಪಡ್ತಾನೆ. ಅಂದರೆ ಮನುಷ್ಯನಿಗೆ ಆ ಇಂದ್ರಿಯ ಸುಖ ಅಂತೇಳುವಂಥದ್ದು ಮೂಗಿನಿಂದ, ಕಣ್ಣಿನಿಂದ, ಕಿವಿಯಿಂದ, ಸ್ಪರ್ಶದಿಂದ, ಹೀಗೆ ನಾನಾ ರೀತಿಯಾದಂಥ ಸುಖವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಉಂಟು. ಹಾಗೆ ಈ ವಿಶೇಷವಾದಂತಹ ಈ ಪರಿವಾರವನ್ನು ಆಗ್ರಾಣಿಸಿದ ಆತ ಅಲ್ಲಿ ಕಾಣ್ತಾನೆ, ಆ ಕೊಳದಲ್ಲಿ ತಾವರೆ ಒಂದು ಅಲ್ಲಿ ಬಹಳ ಅರಳಿ ಬಹಳ ಕಣ್ಣಿಗೆ ಮುದ ನೀಡ್ತಾ ಇತ್ತಂತೆ, ಮೂಗಿಗೆ ಆ ಏನು ಪರಿಮಳವನ್ನು ಸೂಸ್ತಾ ಇತ್ತು. ಇದನ್ನು ಕಂಡು ಸಂತೋಷ ಕೊಡ್ತಾನಂತೆ, ಆಹಾ ಎಷ್ಟು ಸೌಂದರ್ಯ ಅಂತ. ಹಾಗೆ ನೋಡ್ತಾನೆ, ಆ ಹೂವಿನ ಕೆಳಗಡೆಗೆ ಒಂದು ಮೀನು ಕಾಣ್ತಾನೆ, ಮತ್ತೊಂದು ಕಡೆಯಲ್ಲಿ ಕಪ್ಪೆಯನ್ನು ಕಾಣ್ತಾನಂತೆ. ಆತ ಮನಸ್ಸಿನಲ್ಲೇ ಆಲೋಚನೆ ಮಾಡ್ತಾನೆ, ಈ ಮೀನು ಕಪ್ಪೆ ಎಂತಹ ಒಂದು ಸೌಭಾಗ್ಯ ಪಡ್ಕೊಂಡಿದ್ದು, ಈ ಹೂವಿನ ಆಶ್ರಯದಲ್ಲಿ ಅವು ದಿನನಿತ್ಯವೂ ಬದುಕ್ತಾ ಇದ್ದಾವೆ. ನಾನು ಒಂದು ಕ್ಷಣದಲ್ಲಿ ಬಂದವನಿಗೆ ನನಗೆ ಇಷ್ಟೊಂದು ಆನಂದವಾಗಿರಬೇಕಾದ್ರೆ ದಿನನಿತ್ಯವೂ ಇದರ ಸಂಗಮನ್ನೇ ಪಡೆದಂಥ ಇವುಗಳಿಗೆ ಎಷ್ಟು ಸಂತೋಷ ಆಗಿರಬಾರ್ದು. ಅದನ್ನೇ ಅಲ್ಲಿ ಮೀನಿನಲ್ಲಿ ಮತ್ತು ಕಪ್ಪೆಯನ್ನು ಉದ್ದೇಶಿಸಿ ಆತ ಪ್ರಶ್ನೆ ಮಾಡ್ತಾನಂತೆ, ಮೀನೆ ಮತ್ತು ಕಪ್ಪೆ ನೀವು ಇಬ್ಬರೂ ಕೂಡ ನಿಜವಾಗಿ ಸೌಭಾಗ್ಯವಂತರು, ಇಂತಹ ಪರಿಮಳಯುಕ್ತವಾದಂಥ ಸೌಂದರ್ಯಯುಕ್ತವಾದಂಥ ಹೂವಿನ ಆಶ್ರಯವನ್ನು ಪಡೆದಂಥ ನೀವೇ ಧನ್ಯರು, ನಿಮ್ಮ ಈ ಒಂದು ಯೋಗಕ್ಕೆ ಅಲ್ಲಿ ಬೆಲೆಯೇ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆಗ ಆ ಮೀನು ಮಾತನಾಡ್ತದಂತೆ, ಹೇಗೆ ಉತ್ತರವನ್ನು ಕೊಡ್ತದೆ, ಅಯ್ಯೋ ನೀವೇನೋ ಚೆನ್ನಾಗಿ ಹೇಳಿದ್ರಿ, ಆದರೆ ನೀರಿನೊಳಗೆ ಸದಾಕಾಲ ಮುಳುಗಿರುವ ನನಗೆ ಆ ಹೂವಿನ ಸೌಂದರ್ಯವನ್ನು ಕಾಣಲಿಕ್ಕೆ ಹೇಗೆ ಸಾಧ್ಯ ಉಂಟು, ಅದು ಬೇರುವ ಪರಿಮಳವನ್ನು ಪಡ್ಕೊಳ್ಳಿಕ್ಕೆ ಹೇಗೆ ಸಾಧ್ಯ ಉಂಟು, ಆದ್ದರಿಂದ ಈ ಹೂವಿನಿಂದ ನನಗೇನು ಪ್ರಯೋಜನ ಇಲ್ಲ ಅಂತೇಳಿ ಸಪ್ಪೆ ಮುಖ ಮಾಡಿಕೊಂಡು ಹೇಳ್ತಾನಂತೆ. ಹಾಗೆ ಪಕ್ಕದಲ್ಲಿದ್ದಂಥ ಕಪ್ಪೆ ಹೇಳ್ತಾನಂತೆ, ನೀವು ಏನು ಸೌಂದರ್ಯವೋ ಏನು ಆನಂದವೋ ನನಗಂತೂ ಇದುವರೆಗೆ ಗೊತ್ತಾಗಲಿಲ್ಲ, ಯಾಕಂದರೆ ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ಕೀಟಗಳು ನನಗೆ ಸಿಗ್ತಾ ಇಲ್ಲ, ಯಾವತ್ತು ನೋಡಿದರೂ ನನಗೆ ಅರೆ ಹೊಟ್ಟೆ, ಹಾಗಾಗಿ ಈ ಸೌಂದರ್ಯವನ್ನು ನಾನು ಕಂಡವನಲ್ಲ ಅಂತ. ಹೀಗೆ ಅವುಗಳು ಹೇಳುತ್ತಿರುವಾಗಲೇ ಎಲ್ಲಿಂದಲೋ ಒಂದು ದುಂಬಿಯು ಅಲ್ಲಿ ಹಾರಿ ಬಂದು ಆ ಹೂವಿನ ಸೌಂದರ್ಯವನ್ನು ನೋಡಲಿಕ್ಕೆ ಸುತ್ತುತ್ತ ಬಂದು ಅದರ ಮೇಲೆ ಕುಳಿತು ಅದರ ಮಕರಂದವನ್ನು ಹೇಳ್ತಾರಂತೆ. ಹೀಗೆ ಹೀರಿದಂಥ ಸಂದರ್ಭದಲ್ಲಿ ಬಹಳ ಸಂತೋಷಗೊಂಡು ಆನಂದದಿಂದ ಸಂಗೀತವನ್ನು ಹಾಡುತ್ತಾ ಅದು ಹೋಗುತ್ತಿರುವಂಥ ಸಂದರ್ಭದಲ್ಲಿ ಈ ದಾರಿ ಹೋಗ ಬಂದವ ಆ ದುಂಬಿಯನ್ನು ಪ್ರಶ್ನೆ ಮಾಡ್ತಾನಂತೆ, ನಿನಗೇನು ಅನ್ನಿಸಿತ್ತು ಈ ಹೂವನ್ನು ಕಂಡು? ಆಗ ಆ ದುಂಬಿ ಹೇಳ್ತಾರೆ, ಅಯ್ಯೋ ಏನು ಆನಂದ, ಏನು ಸೌಂದರ್ಯ, ಅದರಲ್ಲಿದ್ದಂಥ ಮಕರಂದ ಎಷ್ಟು ರುಚಿಯಾಗಿದೆ, ಇಂತಹ ಒಂದು ಹೂವಿನ ಸಂಪರ್ಕವನ್ನು ಪಡೆದಂತಹ ನಾನೇ ಧನ್ಯ ಅಂತ ಹೇಳಿ ಅದು ಹೊರಟು ಹೋಗ್ತಂತೆ. ಅಂದರೆ ಈ ಸಂಸ್ಕಾರ ಅಂತ ಹೇಳುವಂಥದ್ದು ಹಾಗೆ, ನಾವು ಪ್ರಪಂಚದಲ್ಲಿ ಪ್ರಾಪಂಚಿಕ ವಿಷಯಗಳ ಕುರಿತೇ ಚಿಂತನೆ ಮಾಡುತ್ತಾ ಇಲ್ಲಿ ಇರುವಂಥ ಅಲ್ಪ ಸುಖಕ್ಕಾಗಿ ನಾವು ಹಾತೊರೆಯುತ್ತಾ ಇರ್ತೇವೆ, ಆದರೆ ನಿಜವಾದಂಥ ಸುಖ ಅಂತ ಹೇಳುವಂಥದ್ದು ಪಾರಮಾರ್ಥಿಕವಾಗಿರುವಂಥದ್ದು. ಆ ಪಾರಮಾರ್ಥಿಕ ಸುಖವನ್ನು ಅನುಭವಿಸಿದವರಿಗೆ ಇವೆಲ್ಲವೂ ಕೂಡ ನಗಣ್ಯವಾಗಿ ತೋರ್ತದೆ. ಆ ದುಂಬಿಯ ಹಾಗೆ ಈ ಪಾರಮಾರ್ಥಿಕ ಸುಖ ಎನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಅಂದರೆ ಈ ದಾರಿಹೋಕನು ಕೂಡ ಅದನ್ನೇ ಅಲ್ಲಿ ಮನಸ್ಸಿನಲ್ಲಿ ಆಲೋಚನೆ ಮಾಡಿಕೊಂಡು ಹೋಗ್ತಾನಂತೆ. ಅಂದರೆ ಈ ಸಂಸ್ಕಾರ ಅಂತ ಹೇಳುವಂಥದ್ದು ಈ ಕಪ್ಪೆಗಾಗಲಿ ಮೀನಿಗಾಗಲಿ ಇದರ ಈ ಹೂವಿನ ಬೆಲೆ ಗೊತ್ತಿಲ್ಲ, ಯಾಕಂದರೆ ಅವುಗಳಿಗಿರುವಂಥ ಸಂಸ್ಕಾರವೇ ಅಷ್ಟು. ಹಾಗಾಗಿ ಈ ಆದರೆ ಎಲ್ಲೋ ಇರುವಂಥ ಜೇನುನೊಣಕ್ಕೆ ಗೊತ್ತು, ಅದಕ್ಕೆ ಸಂಸ್ಕಾರ ಇರುವಂಥದ್ದು ಈ ಮೀನು ಕಪ್ಪೆಗಳಿಗೆ ಇಲ್ಲವಲ್ಲ ಅಂತ ಅಲ್ಲಿ ದಾರಿ ಹೋಗ ಚಿಂತೆ ಮಾಡಿಕೊಳ್ತಾನಂತೆ. ಹಾಗೆ ನಾವು ಕೂಡ ಅಷ್ಟೇ, ಜೀವನದಲ್ಲಿ ಸಂಸ್ಕಾರವನ್ನು ಕೊಡ್ಕೊಳ್ಬೇಕು. ಯಾವುದು ಮಾಡಿದ್ದರಿಂದ ನಮಗೆ ಶ್ರೇಷ್ಠವಾದದ್ದು, ಇಹದಲ್ಲೂ ಪರದಲ್ಲೂ ನಾವು ಸುಖವನ್ನು ಪಡೀಲಿಕ್ಕೆ ಸಾಧ್ಯ. ಯಾಕಂದರೆ ನಾವು ಈ ದೇಹ ಅಂತೇಳಿ ಪಡ್ಕೊಂಡ ಮೇಲೆ ಈ ದೇಹಕ್ಕೆ ಬೇಕಾದಂಥ ಸುಖವನ್ನು ಅಂದರೆ ಈಗಿನ ಈ ದೇಹ ಅಂತೇಳಿ ಬದುಕು ಉಳಿಯುವವರೆಗೆ ಅದಕ್ಕೆ ಬೇಕಾದಂಥ ಸುಖವನ್ನು ಪಡ್ಕೊಳ್ಬೇಕು. ಆದರೆ ಅದೇ ಸುಖ ಅಂತೇಳುವಂಥದ್ದು ಶಾಶ್ವತವಲ್ಲ, ಮುಂದೆ ಪಾರಮಾರ್ಥಿಕವಾದಂಥ ಸುಖ ಇದೆ ಎಂಬುದನ್ನು ಕೂಡ ಆತ ಗಮನವಿಟ್ಟುಕೊಂಡು ಅದಕ್ಕೆ ಬೇಕಾದಂತಹ ಕೃಷಿಯನ್ನು ಆತ ಮಾಡಬೇಕಾಗ್ತದೆ. ಸಂಸ್ಕಾರ ಸಾಮಾನ್ಯವಾಗಿ ಹುಟ್ಟಿನಿಂದ ಕೆಲವರಿಗೆ ಬಂದರೆ
ಇನ್ನು ಕೆಲವರಿಗೆ ಒಬ್ಬರ ಸಂಪರ್ಕದಿಂದ, ಸತ್ಸಂಗದಿಂದ ಬರ್ತದೆ. ಓದುವುದರಿಂದ, ಕೇಳುವುದರಿಂದ, ಜ್ಞಾನವನ್ನು ಅರಿತುಕೊಳ್ಳುವುದರಿಂದ ಅವನಿಗೆ ಸಂಸ್ಕಾರವನ್ನು ಪಡೆಯಲಿಕ್ಕೆ ಸಾಧ್ಯ ಉಂಟು. ಹಾಗೆ ಇದನ್ನೆಲ್ಲವನ್ನು ಪಡೆದುಕೊಂಡು, ಅದನ್ನು ಉಪಯೋಗಿಸಿಕೊಂಡು, ಅದರ ಸಹಾಯದಿಂದಲೇ ಜೀವನವನ್ನು ಸಾರ್ಥಕಗೊಳಿಸಿಕೊಂಡು ಅಮೃತತ್ವವನ್ನು ಪಡೆಯಲಿಕ್ಕೆ ಸಾಧ್ಯ. ಇಲ್ಲಿ ಆ ಸಂಸ್ಕಾರ ಅಂತ ಹೇಳುವಂಥದ್ದು ಆಧ್ಯಾತ್ಮಿಕ ಸಾಧನೆಗೆ ಪೂರಕವಾಗಿ ಇರಬೇಕು ಎಂಬುದು ಬಹಳ ಮುಖ್ಯವಾಗಿರ್ತದೆ. ಸಂಸ್ಕಾರ ಅಂತ ಹೇಳುವಂಥದ್ದು ಒಂದು ಮುಖ ತ್ಯಾಗ. ಈ ತ್ಯಾಗ ಅಂತ ಹೇಳುವಂಥದ್ದು ಮನುಷ್ಯನಿಗೆ ಬೇಕು. ಯಾಕಂದರೆ ಮನುಷ್ಯ ಸಂಪಾದನೆ ಮಾಡಿ ಕೇವಲ ಅವನಿಗಾಯಿತು, ಅವನ ಹೆಂಡತಿ ಮಕ್ಕಳಿಗಾಯಿತು ಅಂತೇಳಿ ದುಡಿಯುವಂಥದ್ದಲ್ಲ. ಹೀಗೆ ತಾನು ಕಷ್ಟಪಟ್ಟು ದುಡಿದದ್ದರಲ್ಲಿ ಆತ ಸ್ವಲ್ಪ ತ್ಯಾಗಮಯೇ ಆಗಿರಬೇಕು, ತ್ಯಾಗವನ್ನು ಮಾಡಬೇಕು. ಹೀಗೆ ತ್ಯಾಗ ಅಂತ ಮಾಡಬೇಕಾದರೂ ಕೂಡ ಆತ ಒಂದು ದೇಹ ಅಂತ ಹೇಳುವಂಥದ್ದು ಬೇಕು. ಆ ದೇಹವನ್ನು ಎಲ್ಲಿಯೋ ಯಾವ ರೂಪದಲ್ಲೂ ಪಡೆದರೂ ಉಪಯೋಗವಿಲ್ಲ. ಈ ನಾವು ಏನಾದರೂ ತ್ಯಾಗ ಮಾಡಬೇಕಾದರೂ, ಕರ್ಮ ಮಾಡಬೇಕಾದರೂ ಕೇವಲ ಜೀವಿಗೆ ಮಾಡಲಿಕ್ಕೆ ಆಗುವುದಿಲ್ಲ. ಜೀವಿಗೆ ಆಕಾರ ಇಲ್ಲ, ಯಾವುದೇ ರೀತಿಯ ಅಂಗಗಳಿಗಿಲ್ಲ. ಹಾಗಾದರೆ ಆ ಜೀವಿ ಈ ದೇಹವನ್ನದಲ್ಲಿ ಹೊಕ್ಕಿ ಇದ್ದಂಥ ಸಂದರ್ಭದಲ್ಲಿ ಆಗ ತ್ಯಾಗ ಆಗಲಿ ಕರ್ಮ ಆಗಲಿ ಮಾಡಬೇಕಾದ್ರೆ ಒಂದು ಆ ದೇಹ ಅಂತ ಹೇಳುವಂಥದ್ದು ಬೇಕು. ಆ ದೇಹ ಅಂತ ಹೇಳುವಂಥದ್ದು ಯಾವುದೋ ರೂಪದಲ್ಲಿ ಪಡೆದರೆ ಆಗಲಿಕ್ಕಿಲ್ಲ. ಪ್ರಾಣಿ ರೂಪದಲ್ಲಿ ಪಡೆದರೆ ಅದು ಮಾಡಲಿಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ಮನುಷ್ಯ ರೂಪದಲ್ಲಿ ಮೊದಲನೇದಾಗಿ ಅಲ್ಲಿ ಆ ದೇಹವನ್ನು ಪಡೆದುಕೊಳ್ಬೇಕು. ಹಾಗೆ ಆಮೇಲೆ ಆತ ಹುಟ್ಟುವಂಥದ್ದು ಎಲ್ಲಿ? ಆತ ಭಾರತದಲ್ಲೇ ಹುಟ್ಟಬೇಕು. ಯಾಕಂದರೆ ಈ ದೇಶ ಅಂತ ಹೇಳುವಂಥದ್ದು ಕರ್ಮಭೂಮಿ. ಈ ಭಾರತದಲ್ಲಿ ಹುಟ್ಟಿದ ಮೇಲೆ ಅಲ್ಲಿ ವಿದ್ಯೆ ಅಂತ ಹೇಳುವಂಥದ್ದು ಚೆನ್ನಾಗಿ ಕಲಿಯಬೇಕು. ಅವಿದ್ಯೆಯನ್ನು ಕಲಿಯುವಂಥದ್ದಲ್ಲ, ವಿದ್ಯೆಯನ್ನು ಕಲಿಯಬೇಕು. ಹಾಗೆ ಉತ್ತಮ ಸಂತಾನವನ್ನು ಪಡೆದು, ಒಳ್ಳೆಯ ಮಕ್ಕಳನ್ನು ಪಡೆದು, ಹಾಗೆ ಧರ್ಮಾಚರಣೆಯ ಮೂಲಕ ಮೋಕ್ಷವನ್ನು ಪಡೆಯಬಹುದು ಅಂತ ಹೇಳ್ತಾರೆ. ಅದನ್ನೇ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ಹಿಂದಿನವರು ಹೇಳುವಂಥದ್ದು. ಇದನ್ನು ಪಡೆದು ಆತ ಸುಕೃತಿಯನ್ನು ಪಡೆಯಬಹುದು. ಧರ್ಮ ಆಚರಣೆಗೆ ಸಹಾಯವಾಗುವಂತಹ ಕೆಲವು ನಿಯಮಗಳನ್ನು ಮೋಕ್ಷವು ಅನುಭವಿಸಲೇಬೇಕಾಗುತ್ತದೆ ಮತ್ತು ಅನುಸರಿಸಲೇಬೇಕಾಗುತ್ತದೆ. ಬದುಕು ಅಂದರೆ ಹೇಳುವುದು ನಿಜವಾಗಿ ಕ್ಷಣಿಕವಾದ ಕಾರಣ. ನಮ್ಮ ಈ ಹುಟ್ಟು ಅಂತ ಹೇಳುವಂಥದ್ದು, ಅಯ್ಯೋ ಹುಟ್ಟುತ್ತೇವೆ ಸಾಯ್ತೇವೆ, ಅದರ ಮಧ್ಯದಲ್ಲಿ ನಾವು ಬದುಕನ್ನು ಕಾಣುವಂಥದ್ದು, ಅದನ್ನು ನಾವು ಕ್ಷಣಿಕ ಅಂತೇಳಿ ತಿಳ್ಕೊಳ್ತೇವೆ. ಹಾಗೆ ಒಳ್ಳೆಯ ಕೆಲಸಗಳನ್ನು ನಾವು ಆ ಸಂದರ್ಭದಲ್ಲಿ ಮಾಡಬೇಕು. ಯಾಕಂದರೆ ಈ ಮೂರು ದಿನದ ಬಾಳು ಹೇಳ್ತೇವೆ, ಕ್ಷಣಿಕ ಅಂತ ಹೇಳ್ತೇವೆ. ಹೀಗಿರುವಂಥ ಸಂದರ್ಭದಲ್ಲಿ, ಈ ಬದುಕಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಾವು ಆದಷ್ಟು ಒಳ್ಳೆಯ ಕೆಲಸಗಳನ್ನು ಮಾತ್ರ ಮಾಡಬೇಕು. ಯಾವತ್ತೂ ಈ ಕುರಿತು ಉದಾಸೀನ ತಾಳಬಾರದು. ಒಳ್ಳೆ ಕೆಲಸ ಮಾಡುವುದಕ್ಕೆ ಉದಾಸೀನವನ್ನು ತಾಳಬಾರದು. ಅಶುಭ ಕಾರ್ಯದ ಕುರಿತು ಯೋಚನೆಯನ್ನೂ ಮಾಡಬಾರದು. ಸಾಮಾನ್ಯವಾಗಿ ಜನರಿಗೆ ದೇಹದ ಮೇಲೆ ಆಳವಾದ, ಅಂದರೆ ಈ ದೇಹದ ಮೇಲೆ ವಿಶೇಷವಾದಂಥ ಆಸಕ್ತಿ, ಅಯ್ಯೋ ನಾನು, ನನ್ನ ದೇಹ, ನನ್ನ ಇದು ಅಂತ ಅದರ ಬಗ್ಗೆಯೇ ಚಿಂತನೆ. ಆದರೆ ದೇವರ ಬಗ್ಗೆ ಜನರಿಗೆ ಹೆಚ್ಚು ಆಸಕ್ತಿ ಇಲ್ಲ. ಯಾಕೆ ಇಲ್ಲ ಅಂದರೆ ಅದರಲ್ಲಿ ಗಾಢವಾದಂತಹ ನಂಬಿಕೆ ಅವರಲ್ಲಿ ಇರುವುದಿಲ್ಲ. ಕಾಟಾಚಾರದ ಭಕ್ತಿಯನ್ನು ಮಾಡ್ತಾರೆ. ಅವನು ದೇವಸ್ಥಾನಕ್ಕೆ ಹೋದ, ನಾನು ಹೋದೆ, ಅದೊಂದು ರೀತಿಯಾದಂಥ ಕಾಟಾಚಾರ. ಕಷ್ಟ ಬಂದಾಗ ಅಯ್ಯೋ ದೇವರೇ ಕಷ್ಟ ಪರಿಹರಿಸು, ಇಷ್ಟಕ್ಕೆ ಸೀಮಿತವಾಗಿರ್ತದೆ. ಹಾಗೆ ನಿಜವಾಗಿ ದೇವರ ಶಕ್ತಿಯನ್ನು ಗುರಿತಲು ಜನರು ವಿಫಲರಾದಾಗ ಲೌಕಿಕವಾಗಿ ಇಲ್ಲಿ ನಾವು ದೇವರನ್ನು ಅಲ್ಲಿ ಆರಾಧನೆ ಮಾಡುವಂಥದ್ದು, ಹಾಗೆ ನಾವು ದೇವರನ್ನು ನಿಜವಾಗಿ ತಿಳಿದುಕೊಳ್ಳಲಿಕ್ಕೆ ಅಲ್ಲಿ ವಿಫಲರಾಗುತ್ತಾರೆ. ನಮ್ಮ ಇಂದ್ರಿಯಗಳಿಗೆ ಜನರು ಶರಣಾಗುತ್ತಾರೆಯೇ ಹೊರತು ದೇವರಿಗೆ ಶರಣಾಗುವುದಿಲ್ಲ. ಆ ಕಾರಣ ನಾನಾ ರೀತಿಯಾದಂಥ ದುಃಖ ದುಮ್ಮಾನಗಳಿಗೆ ಅಲ್ಲಿ ಮನುಷ್ಯನು ಒಳಗಾಗುತ್ತಾರೆ. ಹೀಗಿರುವಂಥ ಸಂದರ್ಭದಲ್ಲಿ ಮುಖ್ಯವಾಗಿ ಅದಕ್ಕೆ ಕಾರಣಗೇನು ಅಂದರೆ ನಾವು ಅಮೃತತ್ವವನ್ನು ಪಡೆಯೋದು ಅಂತ. ಅಂದರೆ ಇಂದಿನ ಈ ಸಂಚಿಕೆಯ ವಿಶೇಷವೇ ಮನುಷ್ಯನು ಅಮೃತತ್ವವನ್ನು ಪಡೆಯಬೇಕು ಅಂತ. ಹಾಗಾದರೆ ಅಮೃತತ್ವವನ್ನು ಪಡೆಯುವುದು ಅಂದರೆ ಸಮುದ್ರದಂತೆ ದಾಟಿದಂತೆ ಅದು ಬಲು ಕಠಿಣ. ಅದೇನು ಸುಲಭದಲ್ಲಿ ಬರಲಿಕ್ಕಿಲ್ಲ. ಒಂದು ಸಮುದ್ರವನ್ನು ದಾಟಲಿಕ್ಕೆ ಯಾರಿಂದಾದರೂ ಸಾಧ್ಯ ಉಂಟ? ಅದೇ ರೀತಿ ಅಮೃತತ್ವವನ್ನು ಪಡೆಯುವಂಥದ್ದು ಕೂಡ ಬಲು ಕಠಿಣವಾಗಿರ್ತದೆ. ಅದಕ್ಕೆ ಮನಸ್ಸಿನಲ್ಲಿ ಸದ್ವಿಚಾರಗಳನ್ನು ತುಂಬಬೇಕು. ನಾವು ಯಾವತ್ತೂ ಕೂಡ ಒಂದು ಕ್ಷಣವೂ ಕೂಡ ಕೆಟ್ಟ ಆಲೋಚನೆ ಅಂತ ಹೇಳುವಂಥದ್ದು ಮನಸ್ಸಿನಲ್ಲಿ ಬರಬಾರ್ದು. ಸದ್ವಿಚಾರಗಳನ್ನು ತುಂಬಬೇಕು. ಆಗ ಮನಸ್ಸಿನಲ್ಲಿ ಒಳ್ಳೆಯ ವೃತ್ತಿಗಳೇ ಹುಡ್ತದೆ. ಅದಕ್ಕೆ ಬೇಕಾದ್ದನ್ನು ನಾವು ಸಿದ್ಧತೆಯನ್ನು ಮಾಡಿಕೊಂಡಿರ್ತೇವೆ. ನಮ್ಮ ವೃತ್ತಿಗಳು ಇದ್ದ ಹಾಗೆ ಮನಸ್ಸು, ನಾವು ಹೇಗೆ ಯೋಚಿಸುತ್ತೇವೋ ಹಾಗೆಯೇ ನಾವು ಆಗುತ್ತೇವೆ, ಹಾಗೆ ಮನಸ್ಸು ಕೂಡ ಆಗುತ್ತದೆ. ಹಾಗೆ ವೃತ್ತಿಗಳನ್ನು ಬದಲಿಸಿದರೆ ಮನಸ್ಸು ಕೂಡ ಬದಲಾಗುತ್ತದೆ. ನಾವು ಬೇಡದ್ದನ್ನು ಆಲೋಚನೆ ಮಾಡಿದರೆ ಬೇಡದ್ದೇ ಮನಸ್ಸಿಗೆ ಬರುವಂಥದ್ದು. ಹಾಗಾಗಿ ಅದಕ್ಕೆ ಏನು ಮಾಡಬೇಕು? ಸತ್ಸಂಗ, ಧ್ಯಾನ, ದಾನ, ಸೇವೆ
ಮೊದಲಾದವು ಸದ್ವೃತ್ತಿಗಳು ಎನ್ನಿಸ್ತವೆ. ನಾವು ಅದರ ಬಗ್ಗೆಯೇ ಚಿಂತನೆಯನ್ನು ಮಾಡಬೇಕು, ಜೀವನದಲ್ಲಿ ಅನುಸರಿಸುತ್ತಿರಬೇಕು. ಹಾಗೆ ಇಂದ್ರಿಯಗಳನ್ನು ಸುಖವನ್ನು ಬಯಸುವುದು ಪ್ರಕೃತಿ ಸಹಜ. ನಾವನ್ನು ಇಂದ್ರಿಯಗಳು ಸುಖ, ಅದು ಪ್ರಕೃತಿ, ಪ್ರಕೃತಿ ಸಹಜವಾದುದು. ಆದರೂ ಕೂಡ ಮೋಕ್ಷ ಸಾಧಕನು ಇಂದ್ರಿಯಗಳನ್ನು ತನ್ನ ಆಧೀನದಲ್ಲಿ ಇಟ್ಟುಕೊಂಡಾಗ, ಅದನ್ನು ಆತ ಹತೋಟಿಯಲ್ಲಿ ಇಟ್ಟುಕೊಂಡಾಗ, ಮಳೆಯ ನೀರಲ್ಲಿ ಅಣೆಕಟ್ಟನ್ನು ಕಟ್ಟಿ ಸಂಗ್ರಹ ಮಾಡಿಕೊಂಡು ಅದನ್ನು ನಾವು ನೀರಾವರಿಗೂ ಇತರ ವಿಚಾರಗಳಿಗೂ ಉಪಯೋಗಿಸುವಂತೆ. ಯಾಕಂದರೆ ಮಳೆಯ ನೀರು ಅಂತೇಳುವಂಥದ್ದು ಸಂಗ್ರಹ ಮಾಡಿ ಅಣೆಕಟ್ಟಿಟ್ಟು ಬೇಕಾದ ಹಾಗೆ ನಾವು ಉಪಯೋಗವನ್ನು ಮಾಡಿಕೊಳ್ಳಬಹುದು. ಹಾಗೆ ಅಮೃತತ್ವವನ್ನು ಪಡೆಯಲು ಅಪೇಕ್ಷಿಸುವ ಸಾಧಕರು ಪ್ರಾಪಂಚಿಕ ವಿಷಯಗಳನ್ನು ಆತ, ಆ ಮಳೆಯ ನೀರನ್ನು ಹೇಗೆ ನಾವು ಅಣೆಕಟ್ಟು ಕಟ್ಟಿ ಸಂಗ್ರಹಿಸ್ತೇವೋ, ಹಾಗೆ ಆ ಪ್ರಾಪಂಚಿಕ ವಿಷಯಗಳನ್ನು ಕೂಡ ನಾವು ಅದನ್ನು ಕಟ್ಟಿ ಅಣೆಕಟ್ಟಿನಂತೆ ಇಟ್ಟುಕೊಂಡು ಅದು ಬೇಕು ಬೇಕಾದಲ್ಲಿ ಮಾತ್ರ ಅದನ್ನು ಉಪಯೋಗ ಮಾಡಿಕೊಂಡು ಸಾಧನೆಯನ್ನು ಮಾಡಿಕೊಂಡಾಗ ಅಲ್ಲಿ ಲೋಕದಲ್ಲಿ ಶಾಂತಿಯೂ ನೆಲೆಸುತ್ತದೆ, ಅಮೃತತ್ವವನ್ನು ಕೂಡ ಮನುಷ್ಯನಿಗೆ ಪಡೆಯಲಿಕ್ಕೆ ಸಾಧ್ಯ ಉಂಟು. ಹಾಗಾಗಿ ಈ ಅಮೃತತ್ವಕ್ಕೆ ನಮಗೆ ಪಡೆಯಲಿಕ್ಕೆ ನಾವು ಈಗಿಂದ ಈಗಲೇ ನಾವು ಅಂದರೆ ನಾವು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದರೆ ಸಾಕು, ಅದಕ್ಕೇನು ವಿಶೇಷವಾದಂಥದ್ದಿಲ್ಲ. ಯಾವಾಗಲೂ ದೇವರ ಧ್ಯಾನವನ್ನು ಮಾಡುವಂಥದ್ದು, ಪರೋಪಕಾರವನ್ನು ಮಾಡುವಂಥದ್ದು, ಒಬ್ಬರಿಗೆ ಒಳ್ಳೆಯದನ್ನೇ ಎಣಿಸುವಂಥದ್ದು, ಇಷ್ಟೆಲ್ಲ ಮಾಡ್ತಾ ಇದ್ದರೆ ತನ್ನಿಂದ ತಾನೇ ಭಗವಂತ ನಮ್ಮನ್ನು ಅಲ್ಲಿ ಮೋಕ್ಷದ ದಾರಿಗೆ ಕರೆದುಕೊಂಡು ಹೋಗಲಿಕ್ಕೆ ಸಹಾಯ ಮಾಡುತ್ತಾನೆ ಅಂತ ಹೇಳುತ್ತಾ ಈ ಪ್ರವಚನ ಕೇಳಿದ ನಿಮಗೆಲ್ಲರಿಗೂ ಕೂಡ ಭಗವಂತ ಆಯುರಾರೋಗ್ಯ ಐಶ್ವರ್ಯ ನೀಡಲಿ ಎಂಬ ಮಾತಿನೊಂದಿಗೆ ಈ ಪ್ರವಚನವನ್ನು ಶಿವಾರ್ಪಣೆಗೊಳಿಸ್ತಾ ಇದ್ದೇನೆ. ಓಂ ತತ್ಸತ್.